ಕೋವಿಡ್ ಹರಡದಂತೆ ತಡೆಯಲು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ನಿಗಾ ಇರಿಸಬೇಕು ಎಂದು ಸಚಿವ ಕೆಎಸ್ ಈಶ್ವರಪ್ಪ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೋವಿಡ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಯ ಅಧಿಕಾರಿಗಳ ಹಾಗೂ ತಜ್ಞ ವೈದ್ಯರ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಶಾಲಾ ಕಾಲೇಜುಗಳನ್ನು ನಡೆಸಬೇಕು. ಪಾಸಿಟಿವ್ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವ ವಿದ್ಯಾಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿ ಅವರ ಅನುಮತಿ ಪಡೆದ ಬಳಿಕ ರಜೆ ನೀಡಬಹುದಾಗಿದೆ. ಅನಾರೋಗ್ಯದಿಂದ ಗೈರು ಹಾಜರಾಗುವ ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ಕಡ್ಡಾಯಗೊಳಿಸಬಾರದು. ಶಾಲೆಗೆ ಆಗಮಿಸುವ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ನಿರಂತರ ನಿಗಾ ವಹಿಸಬೇಕು ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ, ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್, ಜಿಲ್ಲಾ ಪಂಚಾಯತ್ ಸಿಒ ಎಂಎಲ್ ವೈಶಾಲಿ, ಮಕ್ಕಳ ತಜ್ಞ ಡಾಕ್ಟರ್ ಧನಂಜಯ ಸರ್ಜಿ, ಡಿಎಚ್ಒ ಡಾಕ್ಟರ್ ರಾಜೇಶ್ ಸುರಗಿಹಳ್ಳಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಗೂ ತಜ್ಞ ವೈದ್ಯರು ಉಪಸ್ಥಿತರಿದ್ದರು. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೈರಾಣು ಜಾಸ್ತಿ ಆಗ್ತಾ ಇದೆ ಅನ್ನೋದು ಅಭಿಪ್ರಾಯ ಇಲ್ಲ. ಪ್ರಾರಂಭದಲ್ಲಿ ಜಾಸ್ತಿ ಆಗಿತ್ತು, ನಾವು 3 ದಿನ ರಜಾ ಕೊಟ್ಟಂತೆ ಸಾಕಷ್ಟು ಕಡಿಮೆ ಆಗಿದೆ. ಅದು 3 ದಿನ ರಜಾ ಕೊಟ್ಟಿದ್ದು ಶಿವಮೊಗ್ಗ ನಗರಕ್ಕೆ ಮಾತ್ರ, ಇಡೀ ಜಿಲ್ಲೆಯಲ್ಲಿ ಮುಂಚೆಯಷ್ಟು ಕೂಡ ಇಲ್ಲ. ಆದರೂ ಕೂಡ ಈಗ ನಾವು ಇಡೀ ದಿನ 3 ದಿನ ಪೂರ್ಣ ರಜಾ ಕೊಟ್ಟಿದ್ದಕ್ಕೋಸ್ಕರ ಕೆಲವು ಶಾಲೆಯವರು ನಮ್ಮ ಶಾಲೆಗೆ ಕೋವಿಡಿನ ಸಮಸ್ಯೆನೇ ಇಲ್ಲ, ಯಾವ ಕಾರಣಕ್ಕೂ ನಮಗೆ ರಜಾ ಕೊಡಬೇಡಿ ಅನ್ನೋಂಥ ಅಂಶಗಳು ಕೆಲವರು ಕೇಳ್ತಾ ಇದ್ದಾರೆ. ಕೆಲವು ಶಾಲೆಗಳು ನಮ್ಮಲ್ಲಿ ಇದೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಉದಾಹರಣೆಗೆ ಮಹಾವೀರ ಸ್ಕೂಲು, ಅದಾದ ನಂತರ ಜ್ಞಾನದೀಪ, ವಿಕಾಸ, ಆಮೇಲೆ ಸೈಂಟ್ ಜಾನ್ಸ್, ಅಂಬೇಡ್ಕರ್, ಈ ಥರ ಕೆಲವು ಶಾಲೆಗಳಿಗೆ ರಜಾ ಕೊಟ್ಟರೆ ಒಳ್ಳೆಯದು ಅನ್ನೋಂಥ ಅಭಿಪ್ರಾಯಗಳಿದೆ. ಇವತ್ತು ಸಂಜೆ ಒಳಗೇ ಯಾವ ಶಾಲೆಗಳಿಗೆ ರಜಾ ಬೇಕು, ಯಾವ ಇಡೀ ಶಿವಮೊಗ್ಗ ನಗರವನ್ನು ಒಂದು ಯೂನಿಟ್ ಅಂತ ಮಾಡಲ್ಲ, ತಾಲೂಕೊಂದೊಂದು ಯೂನಿಟ್ ಮಾಡಲ್ಲ, ಜಿಲ್ಲೆ ಅಂತ ಯೂನಿಟ್ ಇಲ್ಲ, ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ಆಗಿದೆ. ಯಾವ ಶಾಲೆಗೆ ರಜಾ ಬೇಕು ಆ ಶಾಲೆಗೆ ಮಾತ್ರ ರಜಾ ಕೊಡ್ತೇವೆ. ಇವತ್ತು ಸಂಜೆ ಒಳಗೇ ಸಂಬಂಧಪಟ್ಟ ಅವ್ರ ಅಸೋಸಿಯೇಷನ್ ಇದೆ, ಶಾಲೆಗಳ ಅಸೋಸಿಯೇಷನ್, ಅವ್ರು ಸಂಬಂಧಪಟ್ಟ ಹತ್ರ ಮಾತಾಡಿ ಯಾವ ಶಾಲೆಗಳಿಗೆ ರಜಾ ಬೇಕು ಅನ್ನೋದನ್ನು ಸಂಜೆ ಒಳಗೆ ಚರ್ಚೆ ಮಾಡಿ ನಾವು ಇವತ್ತು ಸಂಜೆ ಒಳಗೆ ತಿಳಿಸ್ತೇವೆ ಯಾವ ಶಾಲೆಗೆ ರಜಾ ಇದೆ, ಯಾವ ಶಾಲೆಗೆ ರಜಾ ಇಲ್ಲ ಅಂತ. ಈ ರಜಾ 3 ದಿನ ಮಾತ್ರ. ಇಲ್ಲಾಯ ಶಾಲೆ ಇದೆ, ಗಿರೀಶ್ಗೆ ಏನೇನು ಅಂಶ ಅಂತ ಕೇಳ್ಕೊಂಡ್ರೆ ಇವತ್ತು ಸಂಜೆ ಒಳಗೆ ಆಯಾ ಶಾಲೆಗೆ ತಿಳಿಸ್ಬಿಡಿ. ನೀವು ನಿಮ್ಮ ಶಾಲೆಗೆ ಸದ್ಯಕ್ಕೆ ಒಂದು ಎಷ್ಟು 2 ದಿನ ಕೊಡಿ ಸರ್? ಸರ್ 3 ದಿನ ಇರುತ್ತೆ. ಈಗಾಗಲೇ ಒಂದು 5 ಶಾಲೆ ಹೇಳಿದ್ವಿ ಸರ್. ಯಾವ್ದು? ಅಕ್ಕಿ ಪಿಕ್ಕಿ ಕ್ಯಾಂಪ್ ಬಂದು, ಮತ್ತೆ ಹರಮಘಟ್ಟೆ HPS, GPU ಗರ್ಲ್ಸ್ ಸರ್ ನಮ್ದು, ಅಂಬೇಡ್ಕರ್ ವಸತಿ ಶಾಲೆ, ಕೋಣೆ ಹೊಸೂರು HPS, ಮತ್ತೆ ಮೂರಾಜಿ ಗಾಜಿನೂರು. ಇದೈದು ಜ್ಞಾನದೀಪದಲ್ಲಿ ಓನ್ಲಿ 35% ಅಟೆಂಡೆನ್ಸ್ ಇದೆ ಸರ್. ಜ್ಞಾನದೀಪದಲ್ಲಿ ಪ್ರಿನ್ಸಿಪಲ್ ಹತ್ರ ನಿನ್ನೆ ಮಾತಾಡಿದೆ, ಜ್ಞಾನದೀಪದಲ್ಲಿ ಓನ್ಲಿ 35% ಅಟೆಂಡೆನ್ಸ್ ಇದೆ ಸರ್. ಅಟೆಂಡೆನ್ಸ್ ಹಿಂದೆ ಮುಂದೆ ಮಾಡಿ ರಜಾ ಮಾಡ್ಬಿಡಿ. 35% ಅಟೆಂಡೆನ್ಸ್, 35% ಬರ್ತಿದ್ದಾರೆ ಅಂತ ಅರ್ಥ. ಭಯ ಭಯ ಮಕ್ಕಳಿಗೆ ಅದರಲ್ಲಿ ಇದೆಯೋ ಕಾಲೇಜ್ ಸೀಲ್ ಡೌನ್ ಆಗಿದೆ ಸರ್. ಅಲ್ಲೇ ಪಕ್ಕದಲ್ಲಿ ಅರವಿಂದ ಕಾಲೇಜ್ ಸೀಲ್ ಡೌನ್ ಆಗಿದೆ ಸರ್. ಅಲ್ಲ ಅಪ್ಪ, ಅದಕ್ಕೆ ನಾನು ಹೇಳ್ತೀರ ಸರ್, ಈಗ ನಾವು ಪ್ರೆಷರ್ ಹಾಕಿ ರಜಾ ಕೊಡೋದು ಬೇಡ. ನಂಬರ್ 1, ಇಲ್ಲ ಆ ಮಕ್ಕಳಿಗೆ ನಾವು ರಜಾ ಬೇಕು ಅಂತ ಅವರಾಗಿ ಅವ್ರು ಇಷ್ಟಪಟ್ಟರೆ ನಾವು ಕಳ್ಸೋಣ. ಅಟೆಂಡೆನ್ಸ್ ಕಂಪಲ್ಸರಿ ಇಲ್ಲ, ಅದಕ್ಕೋಸ್ಕರ ಹೇಳ್ತಾರೆ ರಜಾನೇ ಕೊಟ್ಬಿಡ. ಒಂದು ಎರಡನೇದು, ನೀವು ಅಂತ ಈಗ ಉದಾಹರಣೆಗೆ ನೀವು ಜ್ಞಾನದೀಪ ಹೇಳ್ತಿದ್ರಿ, ಅವ್ರು ಇವತ್ತೇ ಹೇಳ್ರಿ ನಿಮ್ಮ ರಜಾ 3 ದಿನ ರಜಾ ಅಂತ. ಅದೇಂತಿ ಇವರು DDP ಹೇಳಿದ್ರಲ್ಲ, ಅದು ಯಾವ್ದು ನನಗೆ ಗೊತ್ತಿಲ್ಲ. ಅವ್ರು ಕೇಳಿ ಗಿರೀಶ್ಗೂ ಮತ್ತೆ